ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ಎರಡು ಕೊಯಿ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಈ 501 ಉಚಿತ ಸಾಮೂಹಿಕ ಮದುವೆಗಳಲ್ಲಿ ಮದುವೆ ಆಗ್ತಾರೆ ಅಂತ ನವವಧುವರರಿಗೆ ಬಂದು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಎರಡು ಕೈ ಜೋಡಿಸಿ ಮನವಿ ಮಾಡ್ಕೊಂತೀನಿ. ಮದುವೆಗಳ ಸರದಾರ ಎಂದೇ ಪ್ರಸಿದ್ಧಿಯಾಗಿರುವ ಕಾಂಗ್ರೆಸ್ ಮುಖಂಡ ಹೊಲಿಮಂಗಲ ಎಚ್ಪಿ ರಾಜಗೋಪಾಲ ರೆಡ್ಡಿರವರ ನೇತೃತ್ವದಲ್ಲಿ ನವೆಂಬರ್ 6/11/2022 ಭಾನುವಾರರಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದಲ್ಲಿ ಅಶ್ವತ್ಥಕಟ್ಟೆ ನಾಗರಕಲ್ಲು ಹಾಗೂ ನವಗ್ರಹ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಅಂಗವಾಗಿ 501 ಉಚಿತ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಲಾಗಿದ್ದು ಇಂದು ಕಾಂಗ್ರೆಸ್ ಮುಖಂಡ ಹುಲಿಮಂಗಲ ಎಚ್ಪಿ ರಾಜಗೋಪಾಲ ರೆಡ್ಡಿರವರು ಕಾರ್ಯಕ್ರಮಕ್ಕೆ ಸಿದ್ಧವಾಗುತ್ತಿರುವ ವೇದಿಕೆಯನ್ನು ಖುದ್ದು ವೀಕ್ಷಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ನವ ಜೋಡಿಗಳಿಗೆ ತಾಳಿ ಕಾಲುಂಗುರ ಬಟ್ಟೆ ಸ್ಟೀಲ್ ಪಾತ್ರೆ ಸಾಮಾನುಗಳ ಸೆಟ್ ಆಸಿಗೆ ಸೆಟ್ ಚಮಕಾನ ಮತ್ತು ಬೆಡ್ಶೀಟ್ ಕುಕ್ಕರ್ ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರ ಗೃಹ ಉಪಯೋಗಿ ವಸ್ತುಗಳನ್ನು ಉಚಿತವಾಗಿ ನೀಡಲಾಗುವುದು. ಜೊತೆಗೆ ವಧುವರರ ಜೊತೆಗೆ ಎಷ್ಟೇ ಜನ ಬಂದರೂ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮವು ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುವುದು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮೀಜಿಗಳು ಗಣ್ಯರು ಅತಿಥಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕೂಡಲೇ ಆಸಕ್ತರು 9945116169 ಸಂಪರ್ಕಿಸಿ ಎಂದು ಹೇಳಿದರು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನವೆಂಬರ್ 6ನೇ ತಾರೀಕು ಭಾನುವಾರದಂದು 501 ಉಚಿತ ಸಾಮೂಹಿಕ ವಿವಾಹಗಳು ಅಶ್ವತ್ಥಕಟ್ಟೆ ನಾಗರಕಲ್ಲು ನವಗ್ರಹಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಜೊತೆಯಲ್ಲಿ ನಾವು 501 ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಲು ನಿಶ್ಚಯಿಸಿದ್ದೇವೆ. ಈಗಾಗಲೇ 96 ಹಿಂದೂಗಳ ಜೋಡಿಗಳು ಬಂದಿದೆ, 3-4 ಮುಸ್ಲಿಂ ಜೋಡಿಗಳು ಬಂದಿದೆ, 2 ಜೋಡಿ ಕ್ರೈಸ್ತ ಮತವರ ಜೋಡಿಗಳು ಆಲ್ರೆಡಿ ಬಂದು ನೋಂದಾಯಿಸಿಕೊಂಡು ಹೋಗಿರ್ತಾರೆ. ಬಂಧುಗಳೇ, ನಾವು 501 ಉಚಿತ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ನಿಮಗೆ ಬಟ್ಟೆ ಕಾಲುಂಗುರ ತಾಳಿ ಒಂದು ಸಚ್ಚಿ ನಿಮ್ಮ ಸಂಸಾರಕ್ಕೆ ಬೇಕಾಗುವಂಥ ಸ್ಟೀಲ್ ಪಾತ್ರೆ ಸಾಮಾನು ಹಾಸಿಗೆ ತಲೆದಿಮ್ಮು ಜಮಖಾನ ಒಂದು ಬೆಡ್ಶೀಟು ಗ್ಯಾಸ್ ಸ್ಟೌವು ಕುಕ್ಕರು ಎಲ್ಲ ಉಚಿತವಾಗಿ ನೀಡ್ತಾ ಇದ್ದೀವಿ. ಬಾಶುಂಗ ಹೂವಿನಾರ ಎಲ್ಲವೂ ನಾವು ನೀವೇನು ತೊಗರಬೇಕಾಗಿಲ್ಲ, ಎಲ್ಲವೂ ನಾವು ಉಚಿತವಾಗಿ ಕೊಡುತ್ತೇವೆ. ಮತ್ತು ನಿಮ್ಮ ಕಡೆ ಬಂಧುಗಳಾಗಲಿ ನಿಮ್ಮ ಸ್ನೇಹಿತರಾಗಲಿ ಸಾರ್ವಜನಿಕರಾಗಲಿ ಎಷ್ಟೇ ಜನ ಬಂದರೂ ಲಿಮಿಟೆಡ್ ಏನಿಲ್ಲ. ಹೆಣ್ಣು ಗಂಡು ಕಡೆಗೆ 5,000 ಜನ ಬಂದರೂ ಕೂಡ ನಾವು ಉಚಿತವಾಗಿ ಬೆಳಗ್ಗೆ ಕಾಫಿ ತಿಂಡಿನೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ, ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದಕ್ಕೋಸ್ಕರ ನೀವು ಸಂಕೋಚ ಪಡೆದ ಕೆಲವು ಹುಡುಗರು 3-4 ಹೆಣ್ಣು ಮಕ್ಕಳಲ್ಲಿ ನೋಂದಾಯಣೆ ಮಾಡಿದ್ರು. ಮೈಲ್ಸಂದ್ರ ಒಂದು ಆರ್ಗದ್ದೆಯವರು, ಹುಡುಗ ನಾನು ಇಲ್ಲಿ ನಾನು ಉಚಿತ ಮದುವೆಗಳಲ್ಲಿ ಮದುವೆ ಆಗಲ್ಲ, ಪ್ರೀ ಮದುವೆಗಳಲ್ಲಿ ಮದುವೆ ಆಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಹತ್ರ ನೀವು ಮದುವೆ ಆಗಲು ಇಚ್ಛೆ ಇದ್ದೀರಾ. ಹುಡುಗರಲ್ಲಿ ಮನವಿ ಕೈ ಮುಗಿದುಕೊಂಡು ಮನವಿ ಮಾಡ್ಕೊತೀನಿ, ನೀವೇನು ಸಂಕೋಚ ಪಟ್ಕೊಂಡು ಇಲ್ಲಿ ಉಚಿತವಾಗಿ ಮದುವೆ ಆಗ್ತೀವಿ ಅಂದ್ಕೊಂಬಿಡಿ. ನಾನು ನಿಮ್ಮ ಬಳಿ ಒಬ್ಬ ಕುಟುಂಬದಲ್ಲಿ ಒಬ್ಬ ನಾನು, ನಿನಗೆ ಅಣ್ಣನ ಥರ ಅಲ್ಲಿ ನಾನು ನಿಂತ್ಕೊಂಡು ಮದುವೆ ಮಾಡ್ತಾಯಿದ್ದೀನಿ. ನೀವು ಹೆಮ್ಮೆಯಿಂದ ಹೇಳ್ಕೊಬೋದು
5-6 ಎಕರೆಯಲ್ಲಿ ನನ್ನ ಮದುವೆ ಆಗೋಕ್ಕೆ ಪೆಂಡಲ್ ಹಾಕ್ಸಿದ್ದೆ. ನನ್ನ ಮದುವೆಗೆ ಅನೇಕ ಮಠಾಧೀಶರು ಬಂದಿದ್ರು, ಅನೇಕ ರಾಜಕಾರಣಿ ಗಣ್ಯಗಳು ಬಂದಿದ್ರು, MLA ಬಂದಿದ್ರು, ಮಾಜಿ ಸಚಿವರು, MLA ಶಾಸಕರು, ಸಚಿವರುಗಳೆಲ್ಲ ಬಂದಿದ್ದರು. 20-30 ಸಾವಿರ ಜನ ನನ್ನ ಮದುವೆಗೆ ಜನ ಸೇರಿದರು. ಎಮ್ಮೆಯಿಂದ ನೀವು ಎದೆ ತಟ್ಟಿ ಹೇಳ್ಕೊಳ್ಬೋದು, ನಿಮ್ಮ ತಲೆಯಿಂದ ನಾನು ಉಚಿತ ಮದುವೆಗಳಲ್ಲಿ ಮದುವೆ ಆಗ್ತೀನಿ ಅನ್ನೋದು ಮಾತ್ರ ಕಿತ್ತಾಕಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಹುಟ್ಟಿಲ್ಲಂದ್ರೂ ಕೂಡ ನಿಮ್ಮ ಸೋದರ ಅಂದ್ಕೊಂಡು ನೀವು ಬಂದು ಇಲ್ಲಿ ನಿಮ್ಮಣ್ಣ ಅಂದ್ಕೊಂಡು ನೀವು ಬಂದು ಮದುವೆ ಆಗಿ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಆತ್ಮೀಯ ಬಂಧುಗಳೇ, 501 ಉಚಿತ ಸಾಮೂಹಿಕ ವಿವಾಹಗಳ ನಡೀತಾ ಇದೆ. ಎಲ್ಲ ನನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲ ನನ್ನ ಹಿರಿಯ ಮುಖಂಡರು ಮತ್ತು ನಾಯಕರಲ್ಲಿ ಮನವಿ ಮಾಡ್ಕೊತೀನಿ. 501 ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮದುವೆ ಆಗ್ತಾ ಇರುವಂಥ ನವ ವಧುವರರಿಗೆ ನೀವು ಬಂದು ಆ ನವ ಜೋಡಿಗೆ ಪ್ರೀತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಸುಖ ಸಂಸಾರವನ್ನು ಮಾಡಿ ಈ ದೇಶಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡಿ ಅಂತ ಹೇಳಿ ಪ್ರೀತಿಯ ಹೃದಯದಿಂದ ತುಂಬಿದ ಹೃದಯದಿಂದ ನೀವು ಆ ನವ ವಧುವರರಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ನಿಮ್ಮ ಕಾರ್ಯಕ್ರಮ ಹೆಣ್ಕೊಂಡು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯ ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ 501 ಉಚಿತ ಸಾಮೂಹಿಕ ಕಾರ್ಯಕ್ರಮ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಅವರ ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ಮಾರ್ಗದರ್ಶನ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ರಮದ ಸಂಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪ್ರೀತಿ ಆತ್ಮೀಯ ಲೋಕಸಭಾ ಸದಸ್ಯರಾದ DK ಸುರೇಶಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಆನೇಕಲ್ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಸುತ್ತಮುತ್ತಲಿರುವ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆತ್ಮೀಯ ಬಂಧುಗಳಲ್ಲಿ 2 ಕೊಯ್ಯಿ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಈ 501 ಉಚಿತ ಸಾಮೂಹಿಕ ಮದುವೆಗಳಲ್ಲಿ ಮದುವೆ ಆಗ್ತಾರೆ ಅಂತ ನವ ವಧುವರರಿಗೆ ಬಂದು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ 2 ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ. ಮತ್ತೊಂದು ವಿಶೇಷ ಸೂಚನೆ, ಈ 501 ಉಚಿತ ಸಾಮೂಹಿಕ ವಿವಾಹಗಳಿಗೆ ಜೋಡಿಗಳ ಕಡೆಯವರು ಯಾರಾದರೂ ಮಧ್ಯದಲ್ಲಿ ನಿಮ್ಮ ಜೋಡಿಯನ್ನು ಕರ್ಕೊಂಡೋಗಿ ಬುಕ್ ಮಾಡಿದ್ರೆ ಹಣ ಕೊಡಿ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ 1 ಪೈಸಾ ಹಣವನ್ನು ಅವರಿಗೆ ನೀಡಬಾರದು. ನಮ್ಮ ಕರಾರು ಪತ್ರವನ್ನು ತಗೊಂಡು ಬಂದು, ಯಾಕೆಂದರೆ ಕೆಳಗೆ ಇಂತಿ ಹುಲ್ಮಂಗ್ಲ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಎಲ್ಲ ಗ್ರಾಮಸ್ಥರ ಅಂತ ಹಾಕಿದ್ವಿ. ಯಾರಾದರೂ ಈ ಕರಾರು ಪತ್ರವನ್ನು ತಗೊಂಡು ಬಂದು ನಾವು ಎಲ್ಲ ಗ್ರಾಮಗಳಲ್ಲೂ ಸೇರಿಕೊಂಡು ಈ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇದ್ದೀವಿ, ಏನಾದರೂ ಸಹಾಯ ಮಾಡಿ ಅಂತೇಳಿ ಈ ಕರಾರು ಪತ್ರವನ್ನು ತಗೊಂಡು ಬಂದರೆ ಕೈ ಮುಗಿದು ಜೋಡಿಸ್ಕೊಂಡು ಕೈ ಜೋಡಿಸಿ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಈ ಆಹ್ವಾನ ಪತ್ರಿಕೆಯನ್ನು ತೊಗೊಂಡು ಬಂದು ಕೊಟ್ಟರೆ ಯಾವುದೇ ಕಾರಣಕ್ಕೂ 1 ಪೈಸಾನು ಕೂಡ ಕೊಡಬಾರದು, ಯಾವುದೇ ಕಾರಣಕ್ಕೆ ಹಣವನ್ನು ಕೊಡಬಾರ್ದು ಅಂತೇಳಿ 2 ಕೈ ಜೋಡಿಸಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಯಾಕಂದರೆ ನಾವು ಯಾರ ಹತ್ರ ಕೂಡ ಹಣವನ್ನು ತಗೊಂಡಿಲ್ಲ. ಯಾರಾದರೂ ಏನಾದರೂ ಕೊಡಬೇಕು ನಿಮಗೆ ಇಚ್ಛೆ ಇದೆ ಅಂದರೆ ವೈಯಕ್ತಿಕವಾಗಿ ಬಂದು ನೀವೇ ಡೈರೆಕ್ಟಾಗಿ ಜೋಡಿಗೆ ಕೊಡಬೇಕಂತ ಖುಷಿ ಇದ್ದರೆ
ವೈಯಕ್ತಿಕ ಕೊಡಬೇಕಂತ ವಿಷಯ ವಿಶ್ವ ವಿಶ್ವಾಸ ಇದ್ದರೆ ಅಲ್ಲಿ ಬಂದು ಆಚೆ ಒಂದು ಮದುವೆಗಳಾದಮೇಲೆ ಆಚೆ ಕೀವಲ್ಲಿ ಬಂದಾಗ ನಿಮ್ಮ ಕೈಯಾರ ನೀವು ಕೊಟ್ಕೊಬೋದು, ಹೊರತು ಯಾವುದೇ ಕಾರಣಕ್ಕೆ ಈ ಮದುವೆ ಮಾಡುವಂಥ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಈ ಕಾರ್ಯಕ್ರಮ ಬೇಕಾಗಿರೋ ವಸ್ತುಗಳಿಗೆ ಯಾರು ಒಂದು ರೂಪಾಯಿ ಹಣವನ್ನು ಕೊಡಬೇಕಾಗಿಲ್ಲ. ಯಾಕೆಂದರೆ ನಾವು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಮ್ಮ ಅದಕ್ಕೋಸ್ಕರ. ಯಾಕೆಂದರೆ ಕೆಲವ್ರು ಯಾರಿಗಾದ್ರು ಕೊಡಬೇಕಂತ ಆಸೆ ಇದ್ದರೆ, ಎಲ್ಲೋ ಬಡವರು ಇಲ್ಲಿ ಮದುವೆ ಆಗ್ತಾಯಿದ್ರೆ ನಾವು ಏನಾದರೂ ಕೊಡೋಣ, ಒಂದು ಗಡಿಯಾರ ಕೊಡೋಣ, ಇಲ್ಲ ಒಂದು ಬೈಕ್ ಕೊಡೋಣ ಅಂದರೆ ಕೊಡಿ, ಇಲ್ಲ ಒಂದು ಕಾಟ್ ಕೊಡ್ತೀವಿ ಅಂದರೆ ಬಂದು ಕೊಡ್ಬೋದು. ನೀವೇ ವೈಯಕ್ತಿಕವಾಗಿ ನಿಮ್ಮ ಹೆಸರು ಹಾಕ್ಕೊಂಡು ನಿಮ್ಮ ಬೋರ್ಡ್ ಹಾಕ್ಕೊಂಡು ಡೈರೆಕ್ಟಾಗಿ ನೀವೇ ಬಂದು ಖುದ್ದಾಗಿ ಕೊಡ್ಬೋದು ಹೊರತು ನಾವು ಯಾವುದೇ ಕಾರಣಕ್ಕೆ ನಾವು ನಿಮ್ಮ ಹತ್ರ ತೊಗೊಂಡು ನಾವು ಕೊಡೋದಿಲ್ಲ. ನೀವೇ ಡೈರೆಕ್ಟಾಗಿ ಆ ನವಜೋಡಿಗಳಿಗೆ ಖುಷಿಯಿಂದ ಕೊಡ್ಬೋದು. ಮತ್ತೊಮ್ಮೆ ಈ ನವಜೋಡಿಗೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಬಂಧುಗಳು, ಹಿರಿಯ ನಾಯಕರುಗಳು, ಯುವಕ ಮಿತ್ರರು, ನಮ್ಮ ಆರ್ ಜಿ ಆರ್ ಮಹಿಳಾ ಸಂಘಗಳ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಆರ್ ಜಿ ಆರ್ ಸಮಾಜ ಸೇವೆಯ ಯುವಕರ ಮಿತ್ರರು, ಸ್ನೇಹಿತರು ಹಾಗೂ ಮುಖಂಡರುಗಳು ಈ 501 ಉಚಿತ ಸಾಮೂಹಿಕ ವಿವಾಹಗಳಿಗೆ ಬಂದು ನವೋದರರಿಗೆ ಆಶೀರ್ವಾದ ಮಾಡಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎರಡು ಕೈ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.